ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಇಲಾಖೆಯಿಂದ ಸ್ಟುಡಿಯೋದಲ್ಲಿ ಈಗ ಸರಿಯಾಗಿ ಇನ್ನೂ 9:11 ಇದೆ. ಇಂದು ಥರ್ಸ್ಡೇ, ಗುರುವಾರ, 13th July 2023. ನಮ್ಮ ಮಹಾಸಂಚಿಕೆಯ ನಂಬರು 2379 2379. ಜೀವನ, ಬದುಕು, ನಿತ್ಯ ಸತ್ಯ ದರ್ಶನ, ಜೀವನದ ಆಗುಹೋಗುಗಳು, ಲೈಫ್ ಸ್ಕಿಲ್ಸು, ಲೈಫು, ಲಿವಿಂಗು ಎಲ್ಲದರಲ್ಲೂ ನಮ್ಮ ಇದೆಷ್ಟು ಕೋಟಿ ಮಾಡಿದ್ರು. ನೆನೆ ಒಬ್ಬರು ಹೇಳಿದ್ರು ಇಂಥ ಟಾಪಿಕಲ್ಲಿ ಇದು ಎಷ್ಟೇ ಮಾಡಿದ್ರು ಇದಕ್ಕೆ ಎಕ್ಸಾಸ್ಟ್ ಆಗೋದೇ ಇಲ್ಲ. ಒಂದೊಂದು ದಿವಸದ ಒಂದೊಂದು ಸಮಸ್ಯೆಗಳು ಇದಕ್ಕೀಗ ಪಾರ್ಟ್ 83ಕ್ಕೆ ಈ ಒಂದು ಮಾಲಿಕೆಯಲ್ಲಿ 83 ನಾವು ಪ್ರವೇಶ ಮಾಡೋದು. ಅದಕ್ಕೆ ನಮಗೆ ಒದಗಿ ಬಂದಂಥ ಇದು ರಾಗ ಮುಖಾರಿ. ಅಟ್ ದಿ ಸೇಮ್ ಟೈಮ್ ನಮಗೆ ಪುರಂದರದಾಸರು ನಮ್ಮ 9ನೇ ಸೂತ್ರ ಇಲ್ಲೊಂದಿದೆ. ಇಲ್ಲಿ ನಾವು ಕೇಳುವಾಗ ಯಾರನ್ನಾರು ಒಬ್ಬರನ್ನು ಕೇಳಬೇಕಾದ್ರೆ ರೈ ಅಪ್ ಟು ಸರ್ಕಾರ ಮನೆಯಿಂದ ಎಷ್ಟು ಕೇಳ್ಬೋದು, ಯಾಕೆ ಕೇಳಬೇಕು, ಹೇಗೆ ಕೇಳಬೇಕು ಅನ್ನೋದೊಂದು ಸೂತ್ರ ಇದೆ. ಬದುಕಿನಲ್ಲಿ ಕೇಳುವಾಗಲೂ ಕೂಡ ದೇರ್ ಇಸ್ ಎ ಮೆಥಡ್ ಇವನ್ ಇನ್ ಮ್ಯಾಡ್ನೆಸ್ ಅಂತ. ಯದ್ವಾ ತದ್ವಾ ನಾವು ಕೇಳಿದ್ರೆ ನಮಗೆ ಏನೇನೋ ಇದನ್ನು ಸ್ವರ್ಗನೇ ತಂದು ಇಲ್ಲಿಡು ಅಂತ ಯಾರ ಕೈಲೂ ಆಗೋದಿಲ್ಲ. ಅದನ್ನು ಊಹಿಸಿಕೊಂಡು ನಾವು ಪ್ರಕೃತಿನೇ ಆಗಲಿ ಬೇಡ್ಕೊಳ್ಬೇಕಾದ್ರೆ ಯಾವ ರೀತಿ ಇರಬೇಕು,
ಮನುಷ್ಯನ ಸ್ವಭಾವ ಯಾವ ರೀತಿ ಇರುತ್ತೆ, ಇದೇ ಬದುಕಿನ ಸೂತ್ರಗಳು, ಲೈಫ್ ಸ್ಕಿಲ್ಸ್. ಅದನ್ನು ಪೂರ್ಣದಾಸರ ಒಂದು ದೇವ್ರನಾಮದಿಂದಲೇ ನಾನು ಹಿಂದೆ ರೂಪಕ ಮಾಡಿದಾಗ, ಈಗ 30 ವರ್ಷದಿಂದ ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಈಗಿನ ಪರಿಸ್ಥಿತಿಗೆ ಅದನ್ನು ಕೇಳಿದವರು, ನಾನೀಗ ಅಪ್ಡೇಟ್ ಇದು ಮಾಡ್ತಾ ಇದ್ದೀನಿ ಹಳೆ ಆಡಿಯೋನೆಲ್ಲ ವಿಡಿಯೋ ಕನ್ನೋ, ಅದನ್ನು ಕೇಳಿದವರು ಹೇಳಿದರು, ಸರ್ ಈಗ ಅದು ಸರಿ ಇದೆ, ಅದು ಆ ಕಾಲಕ್ಕೆ, ಈ ಪ್ರಸ್ತುತ ಜೀವನ ಬದುಕು ನಿತ್ಯ ಸತ್ಯ ದರ್ಶನಕ್ಕೆ ಹೇಗಿತ್ತು ಅನ್ನೋದಕ್ಕೆ ಆಲ್ಮೋಸ್ಟ್ ಅದೇನೆ. ಬಟ್ ಈಗ ನಾವು ಕೆಲವು ಉದಾಹರಣೆಗಳನ್ನು ಕೊಟ್ಕೊಂಡು ಅದನ್ನು ಸಬ್ಸ್ಟೆನ್ಷಿಯೇಟ್ ಮಾಡಿದ್ರೆ ಈ ಕಾಲಕ್ಕೆ ಪ್ರಸ್ತುತ 400 ವರ್ಷಗಳ ಹಿಂದೆ ದಾಸವರೆಣ್ಣೀರು ಮಾಡಿದ್ದು ಅನ್ನೋದನ್ನು ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ, ನೋಡಿ ಯಾರು ಹೇಳ್ಕೊಂಡಿದ್ದಾರೆ, ಅಪರಾಧ ಮಾಡಿದವ್ರ ಪಾಪ, ಯಾರೋ ಮಾಡಿದವ್ರ ಪಾಪ, ಆಡಿದವ್ರ ಬಾಯಲ್ಲಿ ಅಂತ ಪುರಂದ್ರದಾಸರು ನಮ್ಮೆಲ್ಲರ ಪರವಾಗಿ ಅನಂತ ಅಪರಾಧ ಎನ್ನಲ್ಲಿ ಇರಲಾಗ. ನೋಡಿ ನಾವು ಇನ್ನೇನು ಮಾಡಿದೆ ಅಂತ ಒಬ್ರಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಪಬ್ಲಿಕ್ ಎಟ್ ಲಾರ್ಜಲ್ಲಿ ಪಬ್ಲಿಕ್ ಅಫೇರ್ಸಲ್ಲಿ ಇರೋರು, ಇದಕ್ಕೆ ನನಗೆ ಇದನ್ನು ಕ್ಯಾಪ್ಕ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಬೀದಿ ಇದು 1704 ಕುವೆಂಪು ನಗರದಲ್ಲಿ ನಾರ್ತ್ ನಿಕೇತನ ಅವರು 3rd ಕ್ರಾಸ್. ನಿನ್ನೆ ಸಂಜೆ ನಾನು ಒಂದು 9:30 ಗಂಟೆಗೆ ಸುಮಾರು 3 ದಿವಸದಿಂದ ನಾಯಿಗಳ ಕಾಟ, ಮುಂಚೆ ಒಂದು 3 ನಾಯಿ, ಇದು ನಂದು ಅಂತ ಯಾಕಂದರೆ ಎನ್ನಲ್ಲಿ ಅಪರಾಧ ಇರಲಾಗಿ ದಾಸರು ಹೇಳಿದ ಮೇಲೆ ಅದನ್ನು ಹೇಳೋದು ಒಂದು ಪ್ರಸ್ತುತ, ಇದು ಎಲ್ರಿಗೂ ಆಗಿರುತ್ತೆ ಪಬ್ಲಿಕ್ ಎಟ್ ಲಾರ್ಜ್. ಒಂದು ತುಂಬ ಪಾಪ ಹೆಣ್ಮಕ್ಳು ಬೀದಿಲಿ ಓಡಾಡೋರು, ಸ್ಕೂಟ್ರಲ್ಲಿ ಹೋಗೋರು, ಈ ತರಕಾರಿ ಹಣ್ಣು ಮಾರೋರು ಸೈಕಲ್ನ, ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಹೋಗಿ, ಅದು ಏನಂದರೆ ಯಾವುದೋ ರೋಗ 3 ಇದ್ದವು, ಇನ್ಯಾವುದೋ ಒಂದು ಇದು ಮೇಟಿಂಗ್ ಸೀಸನ್, ಈಗ ಅದು ಪ್ರಾಣಿಗಳು ಧರ್ಮ ಬಿಟ್ಬಿಡೋಣ. ಒಂದು ನೋಡಿ ಇಲ್ಲಿ ಪ್ರಪಂಚ ಹೇಗಿದೆ, ಒಂದು ಹೆಣ್ಣು ನಾಯಿ ನಮ್ಮ ಬೀದಿಲಿ ಹಳೇದು 3 ಇತ್ತು, ಒಂದೇ ಒಂದು 9 ನಾಯಿ ಒಂದು ಬೀದಿಲೆಲ್ಲ ಒಬ್ರಿಗೂ ಓಡಾಡೋಕ್ಕಾಗ್ತಾಯಿಲ್ಲ. ಅದನ್ನು ನಾವು ಸುಮ್ಮನೆಯಲ್ಲಿ ಕೂತ್ಕೊಂಡು ಇದಾಗಬಾರ್ದು ಅಂತ ನಮ್ಮ ಏರಿಯಾದಲ್ಲಿ ಮೇಯರು ಇವರು ಶಿವಕುಮಾರ್ ಅಂತ, ನಮ್ಮ ಏರಿಯಾ ಕಾರ್ಪೊರೇಟ್ರು, ಬಟ್ ಈಗ ಸದ್ಯಕ್ಕೆ ಅವ್ರು ಮೇಯರ್ ಆಗಿದ್ದಾರೆ. ಅವ್ರಿಗೆ ನಾನು ಫೋನ್ ಮಾಡಿದೆ, ಪಾಪ ಅದನ್ನು ಅವರು ಆಲಿಸಿ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಈ ಉತ್ತರ ಬರುತ್ತೆ ಸುಮಾರು ಜನ. ಆಮೇಲೆ ನಾನು ಮಾತಾಡಿದ್ದನ್ನು ಒಂದು ಸುಮಾರು ಜನಕ್ಕೆ ನಮ್ಮ ಬೀದಿಯವ್ರಿಗೆಲ್ಲ ಕಳಿಸ್ದೆ, ನೀವು ಮಾತಾಡಿ, ಪಬ್ಲಿಕ್ ಅವೇರ್ನೆಸ್ ಇದು. ಆ ಒಂದು PIL ಅಂತ ಹಾಕ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅವರು ಹೇಳಿದರು ಮೇಯರು, ಇಲ್ಲ ಸರ್ ಇದು ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಇದನ್ನು ಏನು ಮಾಡೋ ಹಾಗಿಲ್ಲ ನಾ, ಅಲ್ಲ ಸರ್ ಈಗ ಅಲ್ಲ ಪಾಪ ನಾಯಿಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನು ಗೊತ್ತಾಗುತ್ತೆ ಅಲ್ವಾ, ಅವಕ್ಕೆ ಯಾವುದು ಅವೆಲ್ಲ ನಾವು ಆಮೇಲೆ ನೀವೇ ಬಂದರೂ ಕೂಡ ನೀವು ಅದಕ್ಕೆ ಮೇಯರು ಇವರು ಶಿವಕುಮಾರು ಅಂತ ಕಚ್ಚಬಾರ್ದು ಅಂತ ಇರೋದಿಲ್ಲ, ಅದಕ್ಕೆ ಯಾರೇ ಬಂದರೂ ಆಗತ್ತೆ. ನಾವು ಅದಕ್ಕೆ ಒಂದು ಕೆನಲ್ ಅಂತ ಮಾಡ್ತಾಯಿದ್ದೀವಿ ಸರ್, ಆಮೇಲೆ ಅದಕ್ಕೆ ಇವತ್ತು ನಾನು ಮೀಟಿಂಗ್ ಕರಿತೀನಿ ಇವ್ರ ಹತ್ರ ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾಕಂದರೆ ಇದೊಂದು ನಮ್ಮದು ಪಬ್ಲಿಕ್ ಚಾನಲ್, ಇಷ್ಟೊಂದು ಆಗ 80,000 ಜನ ವ್ಯೂಸ್ ನೋಡ್ತಾ ಇದ್ದೀರಾ, 2,100 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಾವು ಇವುಗಳ ಜೊತೆಗೆ ಇವನ್ನು ಕೂಡ ನೀವು 4-5 ಜನ ಕೇಳಿದ್ರೆ, ಇದು ನಾನು ನಮ್ಮ ಏರಿಯಾ ಒಂದೇ ಅಂತ ಹೇಳ್ತಿಲ್ಲ, ನಾನು ನಮ್ಮ ಅನಿಕೇತನ 13 ಕ್ರಾಸ್ ಇದೆ. ನಾವು ವಾಕಿಂಗ್ ಹೋದಾಗ ಅಥವಾ ಹಾಲು ತರಕ್ಕೆ ಅದಕ್ಕೆ ಹೋದಾಗ ಎಲ್ಲ ಬೀದಿಲು 10-15 ನಾಯಿಗಳಿವೆ. ಆಮೇಲೆ ಅದಕ್ಕೆ ಸ್ಟರ್ಲೈಸ್ ಮಾಡಿ ಬಿಟ್ಬಿಡಬೇಕು, ಅದೇ ಅದನ್ನ ಎಲ್ಲ ಒಪ್ಕೊಳ್ಳೋಣ. ಬಟ್ ಈ ಥರ ಇದ್ದಾಗ ಅದಕ್ಕೆ ಒಂದು ಎಷ್ಟೋ ನಂಗೆ ಮರ್ತೋಗಿದೆ, ಎಷ್ಟೋ ಕ್ರೋರ್ಸು ಕೆನಲ್ ಮಾಡ್ತಾ ಇದ್ದಾರಂತೆ, ಇಂಥವನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಎಷ್ಟೋ ಕೋಟಿಗಳು, ಅದು ಎಷ್ಟು 8 ಕೋಟಿ, ನಿಮ್ಮ ಅಡ್ವೊಕೇಟ್ ಸಾವಿತ್ರಿಯವರು ಹೇಳ್ತಾರೆ 8 ಕೋಟಿ ರೂಪಾಯಿ ಆಗ್ತಾಯಿದೆ ಅಂತ ಹೇಳಿದ್ರು. ಅಂದರೆ ನೋಡಿ ಈಗ ಎಷ್ಟು ಜನ ಹಿರಿಯರಿದ್ದಾರೆ, ಮಕ್ಕಳು ಮರಿ ಇರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಓಡಾಡ್ತಿರ್ತಾರೆ, ಎಲ್ರಿಗೂ ನಾವು ಸರಿ ಪ್ರಾಣಿಗಳಿಗೆ ಇದು ಕೊಡಬೇಕು. ಇಲ್ಲಿ ಹಿಂದಿನ ಸಂಚಿಕೆಯಲ್ಲೇ ಪ್ರಾಣಿ ಅನ್ನೋದನ್ನೇ ಒಂದು ದೈವನ ಮಾಡಿದೆ, ಅದನ್ನು ಭಾಳ ಇಷ್ಟಪಟ್ಟರೆ. ಆದರೆ ಈ ಪ್ರಾಣಿಗಳಿಗೆ ಅವಕ್ಕೆ ಮೂಕವು, ಅದನ್ನು ಒಪ್ಕೊಳ್ಳೋಣ. ಆಮೇಲೆ ಫೈತ್ಫುಲ್ ಡಾಗ್ಸು, ಡಾಗ್ಸ್ನೇ ಫೈತ್ಫುಲ್ನೆಸ್ ಕೇಳ್ತೀವಿ. ಬಟ್ ಈ ಥರ ಬೀದಿಲಿ ಬಿಟ್ಟಾಗ ಏನಾಗುತ್ತೆ, ಅವು ಅದೇ ಫ್ರೌನ್. ಅದಕ್ಕೆ ನಾವು ರೂಲ್ಸು ಕಾನೂನು ಸುಪ್ರೀಂ ಕೋರ್ಟ್ ಆರ್ಡರ್ ಅದಕ್ಕೆ ತೋರ್ಸೋಕ್ಕಾಗಲ್ಲ, ನೋಡಿ ಹೀಗಿದೆ ಅಂತೇಳಿ. ಅದನ್ನು ಮಾಡಿದ್ರು ಅದಕ್ಕೊಂದು ವ್ಯವಸ್ಥೆ ಅನ್ನೋದಕ್ಕೆ ನೋಡಿ ಇಲ್ಲಿ ಭಿನ್ನ ಎಷ್ಟು ಎಲ್ಲರೂ ಕೇಳಿದ್ರು ಕೂಡ ಅವರು ಕೈ ಮೇಯರ್ರೆ ಕೈ ಚೆಲ್ಬಿಟ್ರೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಪಾಪ. ಆಮೇಲೆ ಅವ್ರು ಹೇಳಿದ್ರು ನಾವು ಮಾಡ್ತೀನಿ ಸರ್, ಅಷ್ಟು ಮಾಡ್ತಾರೆ. ಇಲ್ಲಿ ಏನಾಗಿದೆ ಗೊತ್ತಾ, ನರಿ ಕೂಗು ಗಗನ ಮುಟ್ಟೀತೆ ಅಂತ. ಆಮೇಲೆ ಯಾರೂ ಹೂ ಇಸ್ ಟು ಬೆಲ್ ದಿ ಕ್ಯಾಟ್, ಎಲ್ಲರೂ ಅಯ್ಯೋ ಹೌದು ಅಂತ ಮಾತಾಡ್ತಾರೆ. ಈಗ ನಾನೇನು ಮಾಡಿದೆ, ಇದನ್ನು ರೆಕಾರ್ಡ್ ಮಾಡಿಕೊಂಡು ನಮ್ಮ ಏರಿಯಾದಲ್ಲಿರೋರಿಗೆ, ಅವರು 100 ಜನಕ್ಕೆ ಬೇರೆ ಬೇರೆ ಏನೇನೋ ಕೆಲಸಕ್ಕೆ ಬಾರದೆ ಫಾರ್ವರ್ಡ್ ಮಾಡ್ತಾರೆ. ಇದನ್ನು ಮಾಡಿದ್ರೆ ಎಷ್ಟು ಎಲ್ಲರ ಮನೇಲೂ ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ, ದಯವಿಟ್ಟು
ಈ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ, ಅನಂತ ಅಪರಾಧ ಏನು. ಆಮೇಲೆ ಈ ನಾಯಿ ಕರ್ಕೊಂಡು ಹೋಗುವಾಗ ಪಾರ್ಕಲ್ಲೇ ಆಗಲಿ ಬೀದಿಲೇ ಆಗಲಿ ಬೇರೆ ದೇಶದ ಸಂಸ್ಕೃತಿಯನ್ನು ನಾವು ಕಲ್ತ್ಕೊ ನೋಡಿ. ಹಿಂಗೆ ನೋಡಿ, ಕೇಳಿಸ್ಕೊಳ್ಳಿ, ನೀವು ನಾಯಿ ಇಲ್ಲಿ ನಮ್ಮ ಮನೆ ಮುಂದೆ ಎಷ್ಟು ಬಂದು ಹೋಗಾಡ್ತಾ ಇವೆ. ಸೌಂಡ್ ಪೊಲ್ಯೂಷನ್ ಇದೆಲ್ಲ ಬೇರೆ ದೇಶದಲ್ಲಿ ಈಗೆಲ್ಲ ಮಾಡೋ ಹಾಗೆ ಇಲ್ಲ. ಎಲ್ಲರ ಮನೆಯಲ್ಲೂ ಬೇರೆ ದೇಶದಲ್ಲಿ ಮಕ್ಕಳಿರ್ತಾರೆ. ಅಲ್ಲಿ ನಾಯಿ ಅದನ್ನು ಎಕ್ಸ್ರಿಟನ್ನು ತೊಗೊಂಡೋಗಿ ಒಂದು ಇದಿಟ್ಕೊಂಡು ಅದು ಹಾಕೋತಾರೆ. ವಿ ಹ್ಯಾವ್ ಟು ಲರ್ನ್ ಆಲ್ ದೋಸ್. ಇಲ್ಲಿ ಯಾರೂ ಇಲ್ಲ, ಯಾರ ಮನೆ ಮುಂದೆ ಯಾರು ನಾಯಿನಾರು ಕರ್ಕೊಂಬಂದು. ಆಮೇಲೆ ಚೈನ್ ಹಾಕೋದಿಲ್ಲ ಪಾಪ. ಅದನ್ನು ಬಿಟ್ಟುಬಿಟ್ರೆ ಅದು ಮಾಸ್ಟರ್ನ ಬಿಟ್ಟೆ ಯಾರನ್ನು ಬೇಕಾದ್ರೂ ಅದು ಕಡಿಯೋದು ತನ್ನ ಪ್ರೊಟೆಕ್ಷನ್ಗೆ, ಅದ್ರ ಸ್ವಭಾವ. ಇದನ್ನೆಲ್ಲ ನಾವು ಚರ್ಚೆ ಮಾಡಬಾರ್ದು. ಏನಾದ್ರು ಒಂದು ಇದಕ್ಕೆ ಸುಮ್ಮನೆ ಸುಪ್ರೀಂ ಕೋರ್ಟ್ ಆರ್ಡ್ರಿದೆ ಅಂತ ತೋರಿಸಿ ಪ್ರತಿಯೊಂದು ನಾಯಕತ್ವಕ್ಕೂ ಸುಪ್ರೀಂ ಕೋರ್ಟ್ ಆರ್ಡ್ರ್ ಹಾಕ್ಬಿಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಸಮ್ ಮೆಷರ್ಸ್. ಎಲ್ಲರೂ ಯಾರಿಗಾರು ಯಾರೇ ಅವರು ಈಗ ಒಬ್ಬ ಚೀಫ್ ಮಿನಿಸ್ಟರ್ ಬೀದಿಲಿ ನಮ್ಮ ಥರ ಓಡಾಡೋಕೆ ಬಂದರೆ ಕಾರ್ ಬಿಟ್ಟು ಅವ್ರಿಗೆ ಇದು ಚೀಫ್ ಮಿನಿಸ್ಟರ್ ಕಚ್ಚಬಾರ್ದು, ಇವರು ಎನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇವರು ಅಂತ ಅನ್ನೋಲ್ಲ. ಅದೆಲ್ಲದಕ್ಕೂ ಅದಕ್ಕೆ ಒಂದು ಗಾದೆನೇ ಹೇಳೋರು ನಮ್ಮ ಅಜ್ಜಿ, ನೆಕ್ಕೋ ನಾಯಿಗೆ ಲಿಂಗ ಏನು ಪೀಠ ಏನು ಅಂತ. ಅದಕ್ಕೆ ಇದು ಬಾಬ ಇದು ಶಿವಲಿಂಗ ಇದು ಇದು ಕಾಬಾಬ ಅಂತ ಅದಕ್ಕೇನು ಗೊತ್ತಾಗೋದಿಲ್ಲ. ಎಲ್ಲರ ಮನೆಗೂ ಗೊತ್ತು, ಯಾರ ಮನೆ ಬೀದಿಲಿ ಕಾರ್ ನಿಲ್ಲಿಸಿದ್ರು ಅದು ಹೇಗೆ ದಿನ ಎಲ್ಲ ನಾಯಿಗಳು ಅಭಿಷೇಕ ಮಾಡಿಕೊಂಡೇ ಹೋಗುತ್ತವೆ ಪಾಪ. ಅವ್ರ ಕೆಲಸ ಅವ್ರ ಕೆಲಸ ಮಾಡುತ್ತವೆ. ದೀಸ್ ಆರ್ ಆಲ್ ನಾನು ಈ 30 ವರ್ಷದಿಂದ ಈ ರೂಪಕ್ಕೆ ಅರ್ಥ ಹೇಳಿದ್ದಕ್ಕೂ. ಈಗ ಪ್ರಸ್ತುತ ಪರಿಸ್ಥಿತಿ ಪುರಂದರದಾಸರೇ ಮತ್ತೆ ಅವತಾರ ಮಾಡಿದ್ರೆ ಇನ್ನೊಂದು 16 ದೇವ್ರ ನಾಮ ಈ ಥರದ್ದು ಮಾಡ್ತಾರೆ. ಇದು ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ನೋಡಿ ಇಲ್ಲಿ ಅಂದರೆ ಅರ್ಥ, ಇಲ್ಲಿ ನಾವು ಅನ್ಕೋಬಿಡೋದು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ತಲ್ಲ, ನಾವು ಎಲೆಕ್ಟ್ ಮಾಡಿರೋದು, ನಾವು ಅವ್ರನ್ನ ಇನ್ನೇ ಅವಹಾಲು ನಮ್ಮ ಇದನ್ನು ಈ ಭಿನ್ನ ನಾವು ನೋಡಿಪ್ಪ ಹಿಂಗೆ ಮಾಡಿ ಅಂತ ಕೇಳ್ಬೋದು. ನಾವೇ ಅವ್ರೇನು ಹೇಳ್ತಾರೆ ಪ್ರಾಪರ್ ಚಾನಲಿಂದ ಬನ್ನಿ ಅಂತಾರೆ. ಈ ಅದಕ್ಕೆ ಪ್ರಾಪರ್ ಚಾನಲ್ ಅಟ್ಲೀಸ್ಟ್ ಒಂದು ಎಲ್ಲರ ಒಂದು ಕೂಗು ಅವ್ರಿಗೆ ತಲುಪುತ್ತೆ, ಹಾಗೆ ಮಾಡಬೇಕು. ಅಷ್ಟು ನಾವು ಎಲೆಕ್ಟ್ ಮಾಡಿದ ಮೇಲೆ ಯಾವ ಪಾರ್ಟಿ ಇರುತ್ತೋ ಅದು ಬಿಡಿ, ಅದು ನಡೀತಾ ರಾಜಕೀಯದಲ್ಲಿ ಆಯಾ ಪಾರ್ಟಿ ರೂಲಿಂಗ್ ಪಾರ್ಟಿ ಇರುತ್ತೆ, ಜೊತೆಗೆ ಅಪೋಸಿಷನ್ನು ಇರುತ್ತೆ. ಇದು ಕಾಮನ್ ಪ್ರಾಬ್ಲಮ್. ಆದ್ದರಿಂದ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಇದು ನೆಕ್ಸ್ಟು. ಅಸುರಾರಿ ನಿನ್ನ ಮರೆತನ್ನು ಕಾಯೋ ಹರಿಯೇ. ಅಸುರಾರಿ ಅಂದರೆ ಇಲ್ಲಿ ಪುರಂದರದಾಸರ ಈ ದೇವರ ನಾಮದಲ್ಲಿ ಅಸುರ ಅಂದರೆ ರಾಕ್ಷಸರಿಗಳಿಗೆಲ್ಲ, ಇದು ಇವೆಲ್ಲ ರಾಕ್ಷಸರಿಗಳಿಗೆಲ್ಲ ಶತ್ರು ಯಾರು? ನಾವು ಇಲ್ಲಿ ಕೃಷ್ಣ ಅಂತೀವಿ, ಇಲ್ಲ ಅಲ್ಲ ಅಂತೀವಿ, ಏಸು ಅಂತೀವಿ, ಯಾರೋ ಒಬ್ಬರು. ನಮ್ಮನ್ನು ಕಾಯೋರು ಯಾರು? ದೇವರನ್ನ ನಾವು ಕಾಪಾಡು ಅಂತ ಕರಿತೀವಿ. ದೇವರೇ ನೀನೇ ಕಾಪಾಡಪ್ಪ ಅಂತ. ಆದ್ದರಿಂದ ಅಸುರಾರಿ ಆದರೆ ನಿನ್ನ ಮರೆತನೋ ಕಾಯೋರಿಯ. ನಾವೇನು ಮಾಡ್ತೀವಿ ಎಲ್ಲ ಚೆನ್ನಾಗಿದ್ದಾಗ ಯಾರು, ನಾವು ಒಬ್ಬರು ಸೇಫ್ ಆಗಿದ್ದೀವಿ ನಮ್ಮನೆ ಬೀದಿಯಲ್ಲೇ. ಪಬ್ಲಿಕ್ ಅವೇರ್ನೆಸ್, ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ ಅಂತಲೂ ಇದೆ. ಆಮೇಲೆ ಇನ್ನೂ ಒಂದಿದೆ, RTI ಅಂತಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು. ಕೊನೆಗೆ ಎಲ್ಲರೂ ತೊಗೊಂಡು ಯಾರು ಬೇಕಾದ್ರೂ ಸುವೋಮಾಟೋ ಕೇಸ್ ಬೇಕಾದ್ರೂ ಹಾಕ್ಬೋದು. ಇಷ್ಟೆಲ್ಲ ನಮ್ಮ ಕಾನೂನಲ್ಲಿ ವ್ಯವಸ್ಥೆಗಳಿದೆ. ಎಲ್ಲರೂ ಕೂಡ ನಮಗಾದಾಗ ನೋಡ್ಕೊಳ್ಳೋಣ. ಸಿ, ಅದಕ್ಕೆ ಹೇಳ್ತೀನಿ, ಆ್ಯಸ್ ಲಾಂಗ್ ಇಟ್ ಹ್ಯಾಪನ್ಸ್ ಟು ಸಂಬಡಿ ಇಟ್ ಲುಕ್ಸ್ ಫನ್ನಿ. ಎಲ್ಲರೂ ಬುದ್ಧಿ ಹೇಳಕ್ಕೆ ಬಂದುಬಿಡ್ತಾರೆ, ಅಯ್ಯೋ ಏ ನಾಯಿ ಓಕೆ ದತ್ತಾತ್ರೇಯ ಒಪ್ಕೊಳ್ಳೋಣ. ಹಾಗಾದ್ರೆ ಸರಿ, ಎಲ್ಲ ನಾಯಿನೂ ದತ್ತಾತ್ರೇಯ ಅಂದ್ಕೊಂಡು ಮನೇಲಿ ಬೀದಿಯಲ್ಲಿ ಇಟ್ಕೊಂಡು ಕಚ್ಚಿದ್ರೆ ನಾವು ಪಾಪ. ಆಮೇಲೆ ಏನು ಮಾಡ್ತೀವಿ, ದೇವ್ರಿಗೆ ನಿನ್ನ ಕಣ್ಣಿಲ್ಲ, ನೀನು ಹಿಂಗೆ ಮಾಡಿಬಿಟ್ಟೆ ಅಂತ ಬೈತೀವಿ. ಅದನ್ನು ನಾನು ಹೇಳ್ತಿಲ್ಲ, ಪುರಂದರದಾಸ ಏನು ಹೇಳಿದಾರೆ ನೋಡೋಣ. ಅಸುರಾರಿ ನಿನ್ನ ಮರೆತನು ಕಾಯೋ ಹರಿಯ. ಶಿಶು ಮೋಹ, ಸತಿಮೋಹ, ಜನನಿ ಜನಕರ ಮೋಹ. ನಾವೆಲ್ಲ ಸೆಲ್ಫಿಶು. ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಏನಾದ್ರು ಆದಾಗ ಮಾತ್ರ ನಾವು ಈಗ ಕೂಗು ಹಾಕ್ತೀವಿ. ಪಬ್ಲಿಕ್ ಎಟ್ ಲಾರ್ಜು ಅಂದ್ ಯಾರೇ ಪಾಪ, ದೊಡ್ಡ ದೊಡ್ಡ ಲೀಡರ್ಸು ಮಹಾತ್ಮ ಗಾಂಧಿ ಅಂಥವರು ಸ್ವಂತ ಕಲ್ವೇ ಇಲ್ಲ, ಯಾಕೆ ಅವ್ರನ್ನ ನಾವು ಈಗಲೂ ಪೂಜಿಸ್ತೀವಿ? ಸರ್ದಾರ್ ವಲ್ಲಭಭಾಯ್ ಪಟೇಲು ಇಂಥವರೆಲ್ಲ ಬಹಳ ಮಹನೀಯರುಗಳಿದ್ದಾರೆ. ಅವರು ಶಿಶು ಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾಂತಿಯ ಮೋಹ, ರಾಜ ಮನ್ನಣೆ ಮೋಹ. ಅಯ್ಯೋ ನನಗೇನಾದ್ರು ಆಗ್ಬಿಡುತ್ತೆ ನನ್ನ ಅಂದ್ಬಿಟ್ಟು ನಾವು ಕೆಲವು ಮಾಡೋಕ್ಕೆ ಹೋಗಲ್ಲ, ಯಾಕೆ ನನಗೇನೋ ಒಂದು ಫೇವರ್ ಆಗಬೇಕು ಆ ದೃಷ್ಟಿಯಿಂದ. ಆಮೇಲೆ ಇದಲ್ಲದೆ ನೋಡಿ ಎಲ್ಲ ಪಶುಮೋಹ, ಭೂಮೋಹ, ನಮಗೆ ಅವರಿಂದ ಯಾವುದೋ ಒಂದು ಲ್ಯಾಂಡ್ ಬರಬೇಕು. ಆಮೇಲೆ ಬಂಧುವರ್ಗದ ಮೋಹ, ಹಾಸನುಳ್ಳ ಆಭರಣಗಳ ಮೋಹದಿಂದ. ಇದು 400 ವರ್ಷಗಳ ಹಿಂದೆ ಒಂದು ಲೆಟರು ಹೆಚ್ಚು ಕಡಿಮೆ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು, ಅನ್ನಮದ, ಅರ್ಥಮದ, ಅಖಿಳ ವೈಭವದ ಮದವು, ಮುನ್ನ ಪ್ರಾಯದ ಮದವು, ರೂಪಮದವು, ತನ್ನ ಸತ್ವದ ಮದವು, ಧಾತ್ರಿ ವಶವಾದ ಮದವು, ಇನ್ನು ತನಗೆದುರಿಲ್ಲಂಬ ಮದದಿಂದ. ಇಷ್ಟು ನಡೀತಿಲ್ವ ಈಗ ಪ್ರತಿಯೊಂದು? ಅನ್ನಮದ, ಅರ್ಥಮದ,
ಆಕೆಯ ವೈಭವದ ನಾವೊಬ್ಬರು ಚೆನ್ನಾಗಿದ್ದುಬಿಟ್ರೆ ನಾವೆಲ್ಲ ಸಮಾಜದ ಜೀವಿಗಳು, ಸಮಾಜದ ವ್ಯವಸ್ಥೆಯಲ್ಲಿ ವಿತಿನ್ ದಿ ಫೋರ್ ವಾಲ್ಸ್ ಕೂಡ ಒಂದು ಆ್ಯಂಬಿಟಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ. ಈವನ್ ಹೊರಗಡೆ ನಾವು ಕಾಂಪೌಂಡಿಂದ ಹೊರಗಡೆ ಹೋದಮೇಲೆ ನಾವು ಪಬ್ಲಿಕ್ ಹೇಗಿರಬೇಕು ಅದನ್ನು ನೋಡಿ. ಎಷ್ಟು ಇಂಥ ಮಹಾ ಇಂಥ ಸಂತಶ್ರೇಷ್ಠಗಳು ತಮ್ಮ ಅನುಭವಗಳನ್ನು ಈ ರೀತಿ ಕೃತಿಗಳನ್ನು ಮೂಡಿಸ್ತಾರೆ. ನೆಕ್ಸ್ಟು ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ. ಏನು ಬಿಟ್ಟಿದ್ದಾರೆ ಅವರು, ಇನ್ನೂ ಚರಣಗಳಿದೆ ಇಷ್ಟು. ನಮಗೆ ಅಲ್ಪ ತೃಪ್ತಿನೇ ಇಲ್ಲ, ಎಲ್ಲ ಬೇಕು ಬೇಕು ಬೇಕು. ಅದಕ್ಕೆ ನಮ್ಮ ಮೇಷ್ಟ್ರು ಹೇಳೋರು, ಯಾರು ತುಂಬ ಬೇಕು 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 ಅಂತಾರೋ ಬೇಕುಫ ಅಂತ ಕರೀತಾರೆ ಅಂತ. ಇನ್ನೂ ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಕಷ್ಟ ಬೇಡ ಎಂಬ ಆಸೆ, ಯಾರಿಗೂ ಕಷ್ಟ ಬೇಡ. ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಎಲ್ಲ ಪಂಚಭಾಗ್ಯಗಳನ್ನು ಕೂಡ ಅನುಭವಿಸೋದು. ಪಂಚಭೂತಗಳು ಏನಾರು ಹೋಗಲಿ, ಭೂಮಿ ರಾಪೋ ನಲೋ ನಿಲೋ ನಭಃ, ಬಟ್ ಪಂಚಭಾಗ್ಯ ನಮಗೆ ದೊರಕಬೇಕಾದ್ರೆ ಈ ಪಂಚಭೂತಗಳಿಗೆ ಗೌರವಿಸ್ಬೇಕು. ಅದು ಅವಾಗ ಸಿಗುತ್ತೆಯೋದು, ಅದೇ ಅನ್ನಮದ ಅರ್ಥಮದ. ಇನ್ನು ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಕಷ್ಟ ಬೇಡ ಎಂಬ ಆಸೆ, ಕಷ್ಟ ಯಾರೂ ಕಷ್ಟಪಡೋಕ್ಕೆ ಸಿದ್ಧ ಇಲ್ಲ. ಕಡು ಸುಖವ ಕಷ್ಟ ನೋಡಿ, ಎಲ್ಲ ಯಾವಾಗಲೂ ಕಷ್ಟಪಟ್ಟರೆ ಫಲ ಉಂಟು ಅಂತಿರೋದು. ಇನ್ನು ನಷ್ಟ ಜೀವನದ ಆಸೆ, ಏನಾದ್ರೂ ನಮಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಪುರಂದರ ಬಿಟ್ಟಲ್ಲ ಅಂತೇಳಿ ನೋಡಿ, ಅವರು ಪುರಂದರ ಬಿಟ್ಟರು ಹೇಳಿರೋದು. ಇದು ಕನ್ನಡದಲ್ಲಿದೆ, ತುಂಬ ಎಕ್ಸ್ಪ್ಲನೇಷನ್ ಬೇಕಿಲ್ಲ. ಏನು ಅನ್ನೋದು ಭಿನ್ನ ಹಾಕಿ ಬಾಯಿಲ್ಲವಯ್ಯ ರಾಗ ಮುಖರಿನಲ್ಲಿ ಇದನ್ನು ನಾವು ಪ್ರಸ್ತುತಪಡಿಸಿದ್ವಿ. ಮುಖ ಹರಿ ಅಂದರೆ ನಮ್ಮ ಮುಖ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಮಾಡಿರೋ ಸರಿ ಇದೆಯಾ ಅಂತ ಒಂದು ಸತಿ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಗೆ ಮಂಗಳ ಮಾಡ್ತೇನೆ. ನಮಸ್ಕಾರ.